ರಾಜಸ್ಥಾನ್ ವಿರುದ್ಧ ಆರ್ ಸಿ ಬಿ ಗೆದ್ದ ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವೇನ್ ಪಾರ್ನೆಲ್ ಅವರು ಕನ್ನಡದಲ್ಲಿ ಮಾತನಾಡಿದ್ದಾರೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರು ಕನ್ನಡದಲ್ಲಿ ಮಾತನಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ನೆನೆಯ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ವೇನ್ ಪಾರ್ನೆಲ್ ಅವರು ಕನ್ನಡದಲ್ಲಿ ಏನ್ ಹೇಳಿದ್ರು ಅಂತ ನೀವೇ ನೋಡಿತ್ತು ಸಮಯ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವೇನ್ ಪಾರ್ನೆಲ್ ಅವರು ಕನ್ನಡದಲ್ಲಿ ಏನ್ ಮಾತಾಡಿದ್ರು ಅಂತ ನೆನೆಯ ಪಂದ್ಯದಲ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಜೋಸ್ ಬಟ್ಲರ್ ಮತ್ತು ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ಕೂಡ ತೆಗೆದ್ರು ಸೂಪರ್ ಆಗಿ ಮಾಡಿದಂತ ವೇನ್ ಪಾರ್ನೆಲ್ ಅವರು ಕನ್ನಡದಲ್ಲಿ ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು ವೇನ್ ಪಾರ್ನೆಲ್ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಲೆಫ್ಟ್ ಆರ್ಮ್ ಬೌಲರ್ ಸಿರಾಜ್ ಜೊತೆ ಒಂದು ಒಳ್ಳೆ ರೀತಿಯ ಪ್ರದರ್ಶನ ಇವರು ಕೊಟ್ಟೆ ಕೊಡ್ತಾರೆ ಮುಂಬರುವ ಪಂದ್ಯಗಳಲ್ಲಿ ವೇಂತ್ ಪಾರ್ನೆಲ್ ಅವರು ಕನ್ನಡದಲ್ಲಿ ಮಾತನಾಡಿರೋ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡ್ತಾ ಬನ್ನಿ ವಿಲ್ ಜಾಕ್ ಅವರ ಜಾಗದಲ್ಲಿ ವೇನ್ ಪಾರ್ನೆಲ್ ಅವರು ಬಂದಿದ್ದು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳಬಹುದು ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರೀಸೆಂಟಾಗಿ ನಡೆದಂಥ ಎಲ್ ಎಸ್ ಜಿ ವಿರುದ್ಧ ಪಂದ್ಯದಲ್ಲೂ ಕೂಡ ನಾವು ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದರು ಆದರೆ ಆ ಒಂದು ಪಂದ್ಯವನ್ನು ನಾವು ಗೆದ್ದಿರಲಿಲ್ಲ ಅದಾದ ನಂತರ ಹೇಸಲ್ವುಡ್ ಬಂದರು ಟೀಮ್ಗೆ ನಮ್ಮ ಆರ್ ಸಿ ಬಿ ತಂಡ ಅಲ್ಲಿ ವೀಕ್ ಆಯಿತು ಅದಾದ ನಂತರ ಮತ್ತೆ ಪಾರ್ನೆಲ್ ಅವರು ನಮ್ಮ ತಂಡಕ್ಕೆ ಬಂದರು ನಮ್ಮ ತಂಡ ಮತ್ತೆ ಬಲಿಷ್ಠ ತಂಡವಾಗಿ ಕಾಣಿಸಿದೆ ಇದು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವೆಯಿನ್ ಪಾರ್ನೆಲ್ ಅವರು ಕನ್ನಡದಲ್ಲಿ ಮಾತನಾಡಿದ್ದು ಈ ಒಂದು ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ವೆಯಿಂದ್ ಪಾರ್ನೆಲ್ ಅವರ ಬೌಲಿಂಗ್ ಬಗ್ಗೆ ನಿಮ್ಮ ಪ್ರಕಾರ ನೀವೇ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬಾಯ್